ಯೇಸುವಿನ ಜನನ. ಒಂದು ಕಾಲದಲ್ಲಿ ಮೇರಿ ಎಂಬ ಯಹೂದಿ ಹುಡುಗಿ ನಜರೇತ್ನಲ್ಲಿ ವಾಸಿಸುತ್ತಿದ್ದಳು. ಶೀಘ್ರದಲ್ಲೇ ಅವಳು ಜೋಸೆಫ್ ಎಂಬ ಉತ್ತಮ ಯುವಕನನ್ನು ಮದುವೆಯಾಗಲು ನಿರ್ಧರಿಸಿದ್ದಳು. ಒಂದು ರಾತ್ರಿ ಮೇರಿ ಮಲಗಿದ್ದಾಗ ಅವಳು ಒಂದು ಧ್ವನಿ ಕೇಳಿದಳು. ಅವಳು ಕಣ್ಣು ತೆರೆದಾಗ ಅವಳು ಒಂದು ಚಿನ್ನದ ಬೆಳಕನ್ನು ನೋಡಿದಳು. ಇದ್ದಕ್ಕಿದ್ದಂತೆ ಒಂದು ದೇವತೆ ಅವಳ ಮುಂದೆ ಕಾಣಿಸಿಕೊಂಡನು. ಅವನಿಗೆ ದೊಡ್ಡ ರೆಕ್ಕೆಗಳಿದ್ದವು. ನೀವು ಯಾರು? ನಾನು ದೇವರ ದೇವತೆ ಗೇಬ್ರಿಯಲ್. ಓ ಮೇರಿ, ಭಯಪಡಬೇಡ. ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ. ದೇವರಿಗೆ ಬಹಳ ಮುಖ್ಯವಾದದ್ದನ್ನು ಮಾಡಲು ನಿಮ್ಮನ್ನು ಆಯ್ಕೆ ಮಾಡಲಾಗಿದೆ. ವಿಶೇಷ ಕಾರ್ಯಕ್ಕಾಗಿ ದೇವರು ನನ್ನನ್ನು ಆರಿಸಿದ್ದಾನೆಂದು ತಿಳಿದು ನನಗೆ ಸಂತೋಷವಾಗಿದೆ. ದೇವರ ಆಶಯವನ್ನು ಪೂರೈಸಲು ನಾನು ಏನು ಬೇಕಾದರೂ ಮಾಡುತ್ತೇನೆ, ಗೇಬ್ರಿಯಲ್ ಹೇಳಿದರು. ಶೀಘ್ರದಲ್ಲೇ ನಿಮಗೆ ಒಬ್ಬ ಮಗ ಜನ್ಮಿಸುತ್ತಾನೆ. ದೇವರ ಮಗನಾದ ನಿಮ್ಮ ಮಗನನ್ನು ಯೇಸು ಎಂದು ಕರೆಯಲಾಗುತ್ತದೆ. ಅವನು ಜನರಿಗೆ ಉತ್ತಮ ಕೆಲಸಗಳನ್ನು ಮಾಡುತ್ತಾನೆ. ಒಬ್ಬ ಮಗ? ಅದು ಹೇಗೆ ಸಾಧ್ಯ? ನಾನು ಇನ್ನೂ ಮದುವೆಯಾಗಿಲ್ಲ. ಮೇರಿ ಆಘಾತಕ್ಕೊಳಗಾದರೂ ಸಹ ಅವಳು ಶಾಂತವಾಗಿದ್ದಳು. ನಾನು ಗೌರವಿಸುತ್ತೇನೆ ಎಂದು ಅವಳು ದೇವದೂತನಿಗೆ ತಲೆಬಾಗಿದಳು. ಮರುದಿನ ಬೆಳಿಗ್ಗೆ ಅವಳು ಜೋಸೆಫ್ಗೆ ದೇವದೂತ ಮತ್ತು ದೇವರ ಯೋಜನೆ ಬಗ್ಗೆ ಹೇಳಿದಳು. ಅವರು ತಕ್ಷಣ ಮದುವೆಯಾಗಲು ನಿರ್ಧರಿಸಿದರು. ಶೀಘ್ರದಲ್ಲೇ ಮೇರಿ ಗರ್ಭಿಣಿಯಾದಳು. ನಜರತ್ ರಾಜನು ಹೊಸ ಕಾನೂನನ್ನು ಘೋಷಿಸಿದ್ದನು. ಅವರು ಪ್ರತಿ ನಾಗರಿಕರನ್ನು ಎಣಿಸಲು ಬಯಸಿದ್ದರು. ಜೋಸೆಫ್ ಬೆತ್ಲಹೆಂ ಎಂಬ ಇನ್ನೊಂದು ಪಟ್ಟಣಕ್ಕೆ ಸೇರಿದವನು. ಆದ್ದರಿಂದ ಜೋಸೆಫ್ ಜನಗಣತಿಗಾಗಿ ತನ್ನನ್ನು ನೋಂದಾಯಿಸಿಕೊಳ್ಳಲು ಆ ಪಟ್ಟಣಕ್ಕೆ ಹೋಗಬೇಕಾಯಿತು. ನಜರತ್ನಿಂದ ಬೆತ್ಲಹೆಂಗೆ ಬಹಳ ದೀರ್ಘ ಪ್ರಯಾಣವಾಗಿತ್ತು. ಅವರು ಪ್ರಯಾಣಿಸಲು ಹಲವು ದಿನಗಳನ್ನು ತೆಗೆದುಕೊಂಡಿತು. ಮೇರಿ ಗರ್ಭಿಣಿಯಾಗಿರುವುದರಿಂದ ತುಂಬಾ ಕಷ್ಟಕರವಾದ ಪ್ರಯಾಣವಾಗಿತ್ತು. ಅವರು ಅಂತಿಮವಾಗಿ ಬೆತ್ಲಹೆಂ ತಲುಪಿದರು. ಆಗ ಕತ್ತಲೆಯಾಗುತ್ತಿತ್ತು. ಪಟ್ಟಣವು ಜನರಿಂದ ತುಂಬಿತ್ತು. ಜೋಸೆಫ್ ಮೇರಿಯನ್ನು ಮರದ ಕೆಳಗೆ ವಿಶ್ರಾಂತಿ ಪಡೆಯಲು ಹೇಳಿ ಅವಳು ವಿಶ್ರಾಂತಿ ಪಡೆಯುವ ಸ್ಥಳವನ್ನು ಹುಡುಕಲು ಹೋದನು. ಅವರು ಪ್ರತಿಯೊಂದು ಬಾಗಿಲನ್ನೂ ತಟ್ಟಿದರೂ ಸಹ ಅವರಿಗೆ ಉಳಿಯಲು ಸ್ಥಳವನ್ನು ಹುಡುಕಲಾಗಲಿಲ್ಲ. ಆಗ ಮೇರಿ ಮಗುವನ್ನು ಪಡೆಯುವ ಸಮಯವಾಯಿತು. ಇಬ್ಬರು ಅವಳು ಜನ್ಮ ನೀಡಲು ಸ್ಥಳವನ್ನು ಹುಡುಕತೊಡಗಿದರು. ಆಗ ಮೇರಿ ಹೇಳಿದಳು, ಓ ಜೋಸೆಫ್, ಚಿಂತಿಸಬೇಡಿ, ದೇವರು ನಮ್ಮನ್ನು ನೋಡಿಕೊಳ್ಳುತ್ತಾನೆ ಅಂದಳು. ಶೀಘ್ರದಲ್ಲೇ ಅವರು ಸ್ಥಿರತೆಯನ್ನು ಕಂಡುಕೊಂಡು ಆಶ್ರಯಕ್ಕಾಗಿ ಅವರು ಅಲ್ಲಿಗೆ ಹೋದರು. ಮೇರಿ ಆರಾಮವಾಗಿ ವಿಶ್ರಾಂತಿ ಪಡೆಯಲು ಜೋಸೆಫ್ ಒಣಹುಲ್ಲಿನ ಹಾಸಿಗೆಯನ್ನು ಮಾಡಿದನು. ಅದು ಸುಂದರವಾದ ರಾತ್ರಿ ಹಾಗೂ ನಕ್ಷತ್ರಗಳು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. ಶೀಘ್ರದಲ್ಲೇ ಮೇರಿ ಸುಂದರವಾದ ಗಂಡು ಮಗು ಯೇಸುವಿಗೆ ಜನ್ಮ ನೀಡಿದಳು. ವಿಶ್ವದ ಸಂರಕ್ಷಣಾಗಿರುವ ಯೇಸುಕ್ರಿಸ್ತನು ಹುಟ್ಟಿದನೆಂದು ಮೇರಿ ತುಂಬಾ ಸಂತೋಷ ಪಟ್ಟಳು. ಜೋಸೆಫ್ ಮಗುವಿಗೆ ಸ್ವಲ್ಪ ತಾಜಾ ಹುಲ್ಲಿನೊಂದಿಗೆ ಮತ್ತೊಂದು ಸಣ್ಣ ಹಾಸಿಗೆಯನ್ನು ಮಾಡಿದನು. ಮಗು ಆರಾಮವಾಗಿ ಮಲಗಿತ್ತು. ಬೆತ್ಲಹೆಂನಿಂದ ಸ್ವಲ್ಪ ದೂರದಲ್ಲಿರುವ ಬೆಟ್ಟದಲ್ಲಿ ಕೆಲವು ಕುರುಬರು ರಾತ್ರಿಯಲ್ಲಿ ತಮ್ಮ ಕುರಿಗಳನ್ನು ನೋಡಿಕೊಳ್ಳುತ್ತಿದ್ದರು. ಇದ್ದಕ್ಕಿದ್ದಂತೆ ಅವರು ಆಕಾಶದಲ್ಲಿ ಬೆರಗುಗೊಳಿಸುವ ಬೆಳಕನ್ನು ಕಂಡರು. ಅದು ಎಷ್ಟು ಪ್ರಕಾಶಮಾನವಾಗಿತ್ತೆಂದರೆ ಅವರು ಸ್ವಲ್ಪ ಸಮಯದವರೆಗೆ ಕಣ್ಣು ತೆರೆಯಲೇ ಆಗಲಿಲ್ಲ. ಅವರು ಕಣ್ಣುಗಳನ್ನು ತೆರೆದಾಗ ಅವರ ಮುಂದೆ ಸುಂದರವಾದ ದೇವದೂತರು ನಿಂತಿದ್ದರು. ದೇವತೆ ಹೀಗೆ ಹೇಳಿತು, ಭಯಪಡಬೇಡಿ, ನಾನು ನಿಮಗಾಗಿ ಕೆಲವು ಉತ್ತಮ ಸುದ್ದಿಗಳನ್ನು ತಂದಿದ್ದೇನೆ. ಇಂದು ಬೆತ್ಲಹೆಂ ಪಟ್ಟಣದಲ್ಲಿ ಒಂದು ಗಂಡು ಮಗು ಜನಿಸಿದೆ. ಅವನೇ ವಿಶ್ವದ ರಕ್ಷಕನಾಗಿರುತ್ತಾನೆ. ಕುರುಬರು ಗೊಂದಲಕ್ಕೊಳಗಾದರು ಹಾಗೂ ಬೆತ್ಲಹೆಂಗೆ ಹೋಗಿ ಮಗುವನ್ನು ನೋಡಲು ನಿರ್ಧರಿಸಿದರು. ಅವರು ಸಾಧ್ಯವಾದಷ್ಟು ವೇಗವಾಗಿ ನಡೆದು ಬೆತ್ಲಹೆಂ ತಲುಪಿದರು. ಅವರ ಸ್ಥಿರತೆಯನ್ನು ಕಂಡುಕೊಂಡು ಅಲ್ಲಿ ಮೇರಿ ಹಾಗೂ ಜೋಸೆಫ್ ಮತ್ತು ಬಾಲಯೇಸುವನ್ನು ನೋಡಿದರು. ಬಾಲಯೇಸುವನ್ನು ನೋಡಿ ಅವರು ಮೊನಕಾಲುಗಳ ಮೇಲೆ ಕೂತರು. ಅವರ ಹೃದಯ ಸಂತೋಷದಿಂದ ತುಂಬಿತು. ಸ್ವಾಮಿಯನ್ನು ಕಂಡು ಕುರುಬರು ತುಂಬಾ ಉತ್ಸುಕರಾಗಿ ಸಂತೋಷ ಪಟ್ಟರು. ಅಲ್ಲಿಂದ ಕುರುಬರು ಸಂತೋಷದಿಂದ ಹೊರಟು ಹೋದರು ಹಾಗೂ ಅವರು ಜನರನ್ನು ಒಟ್ಟುಗೂಡಿಸಿ ಅವರು ನೋಡಿದ ಬಗ್ಗೆ ಹೇಳಲು ಪ್ರಾರಂಭಿಸಿದರು. ವಿಶ್ವದ ರಕ್ಷಕನಾದ ಬಾಲಯೇಸು ಆಗಮನದ ಸುದ್ದಿ ದೂರದವರೆಗೆ ಹರಡಿತು. ಏಸು ಅನಾರೋಗ್ಯ ಸೇವಕನನ್ನು ಗುಣಪಡಿಸುವುದು. ಏಸು ಹಳ್ಳಿಯಿಂದ ಹಳ್ಳಿಗೆ ಪ್ರಯಾಣ ಮಾಡಿ ತನ್ನ ಬೋಧನೆಗಳನ್ನು ಮಾಡುತ್ತಿದ್ದ.
ಒಂದು ಬಾರಿ ಕ್ಯಾಪರ್ನೌಮ್ ನಗರವನ್ನು ಭೇಟಿ ಮಾಡಿದ. ಕ್ಯಾಪರ್ನೌಮ್ನಲ್ಲಿ ರೋಮನ್ ಸೈನ್ಯ ಅಧಿಕಾರಿ ವಾಸಿಸುತ್ತಿದ್ದರು. ಆತನ ಕೆಳಗೆ ತುಂಬಾ ಸೇವಕರು ಕೆಲಸ ಮಾಡುತ್ತಿದ್ದರು. ಆತ ಪ್ರಜೆಗಳಿಗೋಸ್ಕರ ಯಹೂದಿಯರ ಗುಡಿಯನ್ನು ಕಟ್ಟಿಸಿದ್ದ. ಆತ ತುಂಬಾ ಒಳ್ಳೆಯವನು ಹಾಗೂ ಯಾವಾಗಲೂ ಪ್ರಜೆಗಳಿಗೆ ಸಹಾಯ ಮಾಡುತ್ತಿದ್ದ. ಒಂದು ದಿನ ತನ್ನ ಒಂದು ಸೇವಕ ಅನಾರೋಗ್ಯದಿಂದ ಇದ್ದ ಹಾಗೂ ಇನ್ನೇನು ಸಾಯುವ ಸ್ಥಿತಿಯಲ್ಲಿ ಇದ್ದ. ಅಧಿಕಾರಿ ತುಂಬಾ ಬೇಜಾರಾಗಿದ್ದ, ಏಕೆಂದ್ರೆ ಆ ಸೇವಕನು ಅಧಿಕಾರಿಗೆ ತುಂಬಾ ಪ್ರಿಯವಾಗಿದ್ದನು. ಹಳ್ಳಿಯ ದೊಡ್ಡವರು ಏಸು ಪಟ್ಟಣದಲ್ಲೇ ಇರುವ ವಿಷಯ ಅಧಿಕಾರಿಗೆ ಹೇಳಿದ್ರು. ಅವರನ್ನು ಭೇಟಿಯಾಗಲು ಹೇಳಿದನು. ಏಸು ಆ ಅನಾರೋಗ್ಯ ಸೇವಕನ ಬಗ್ಗೆ ಕೇಳಿ ಆತನನ್ನು ಭೇಟಿಯಾಗಲು ನಿರ್ಧರಿಸಿದರು. ಅಧಿಕಾರಿ ಏಸು ಸೇವಕನನ್ನು ಭೇಟಿ ಮಾಡಲು ಬರುತ್ತಿರುವ ವಿಷಯ ಕೇಳಿ ತಕ್ಷಣ ಆತನನ್ನು ಭೇಟಿ ಮಾಡಲು ಧಾವಿಸಿದನು. ಆತನು ಏಸುವನ್ನ ತನ್ನ ಮನೆಯ ಹೊರಗೆ ಆಹ್ವಾನ ಮಾಡಿದ ಹಾಗೂ ಆತ ಏಸುವಿಗೆ ಹೇಳಿದ, ನೀವು ತುಂಬಾ ತೊಂದರೆ ತಗೋಬೇಡಿ, ನೀವು ನಮ್ಮ ಮನೆಗೆ ಕಾಲಿಡುವಷ್ಟು ನಾನು ಯೋಗ್ಯನಲ್ಲ, ಹಾಗೆ ಸುಮ್ಮನೆ ಆಜ್ಞಾಪಿಸಿ ನನ್ನ ಸೇವಕ ಗುಣಮುಖನಾಗುತ್ತಾನೆ. ಅಧಿಕಾರಿ ಏಸುವಿನ ಮೇಲೆ ಇಟ್ಟ ನಂಬಿಕೆಗೆ ತುಂಬಾ ಆಶ್ಚರ್ಯಪಟ್ಟನು. ಏಸು ಅಧಿಕಾರಿಯನ್ನು ತನ್ನ ಶಿಷ್ಯರ ಮತ್ತು ಬೇರೆ ಸೇವಕರ ಮುಂದೆ ಹೊಗಳಿದನು. ಆ ಅಧಿಕಾರಿ ಏಸುವನ್ನು ಮನೆಗೆ ಕರ್ಕೊಂಡೋಗಿ ಆ ಸೇವಕ ಮಲಗಿರುವ ಜಾಗಕ್ಕೆ ಹೋದರು. ಎಲ್ಲರೂ ಮನೆಯೊಳಗೆ ಹೋಗಿ ನೋಡಿದರು. ಅಲ್ಲಿ ಆಶ್ಚರ್ಯ ಕಾದಿತ್ತು. ಅಲ್ಲಿ ಏಸು ಮೊದಲೇ ತನ್ನ ಸೇವಕನನ್ನು ಮುಟ್ಟದೇನೆ ಗುಣಪಡಿಸಿದ್ದ. ಎಲ್ಲರೂ ಏಸುವನ್ನು ಹೊಗಳಿದರು. ಅಧಿಕಾರಿ ತುಂಬಾ ಖುಷಿಯಾದ. ಏಸು ಮತ್ತು ಶ್ರೀಮಂತ. ಒಂದು ಸಲ ಏಸು ತನ್ನ ಶಿಷ್ಯರಿಗೆ ಬೋಧಿಸುತ್ತಿದ್ದ. ಒಂದು ಯುವ ಶ್ರೀಮಂತ ಬಂದು ಏಸುವಿನ ಮುಂದೆ ತನ್ನ ಮೊನಕಾಲಲ್ಲಿ ಕುಳಿತುಕೊಂಡು ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಕೇಳಿದ. ಏನ್ ಬೇಕು ನಿನಗೆ ಅಂತ ಏಸು ಕೇಳಿದರು. ಆಗ ಆ ವ್ಯಕ್ತಿ, ನಾನು ಒಂದು ಶಾಶ್ವತವಾದ ಜೀವನನ್ನು ಪಡೆಯುವ ದಾರಿಯನ್ನು ಬಯಸುತ್ತಿದ್ದೇನೆ ಎಂದ. ನೀನು ಎಲ್ಲ 10 ಆಜ್ಞೆಗಳನ್ನು ಪಾಲಿಸುತ್ತಿದೀಯಾ? ಹೌದು, ನಾನು ನನ್ನ ಬಾಲ್ಯದಿಂದ ಪಾಲಿಸುತ್ತಿದ್ದೇನೆ ಎಂದ. ಇನ್ನು ನಾನೇನಾದರೂ ಮಾಡಬೇಕಾಗಿದೆಯೇ? ನಿನಗೆ ನಿಜವಾಗ್ಲೂ ಶಾಶ್ವತವಾದ ಜೀವನ ಬೇಕಾದಲ್ಲಿ ನಿನ್ನ ಎಲ್ಲಾ ವಸ್ತುಗಳನ್ನು ಮಾರಿಬಿಡು. ನಿನ್ನ ಎಲ್ಲಾ ಸಂಪತ್ತನ್ನು ಬಡವರಲ್ಲಿ ಮತ್ತು ಬೇಕಾಗಿರುವವರಲ್ಲಿ ಹಂಚಿಬಿಡು. ದೇವರ ನಾಮವನ್ನು ಹರಡಲು ನನ್ನನ್ನು ಅನುಸರಿಸು. ಆ ಶ್ರೀಮಂತ ಆಘಾತಕ್ಕೊಳಗಾದ. ಅವನ ಎಲ್ಲಾ ಸಂಪತ್ತನ್ನು ಕೊಡುವುದರ ಬಗ್ಗೆ ಚಿಂತಿಸಿದ. ಏಸು ಆತನನ್ನು ಸಹಾನುಭೂತಿಯಿಂದ ನೋಡಿದ. ಏಸು ಅವನ ಶಿಷ್ಯರನ್ನು ತೋರಿಸಿ, ನೋಡು, ಇವರೆಲ್ಲರೂ ಅದನ್ನು ತೊರೆದು ಬಂದವರೇ ಅಂತ ಹೇಳಿದ. ನನ್ನನ್ನು ಅನುಸರಿಸಲು ಅವರ ಕೆಲಸ, ಅವರ ಸಂಪತ್ತು, ಅವರ ಕುಟುಂಬ ಎಲ್ಲದನ್ನು ಬಿಟ್ಟು ಬಂದಿದ್ದಾರೆ. ಏಸುವಿಗೆ ಗೊತ್ತಿತ್ತು, ಒಂದು ಶ್ರೀಮಂತನಿಗೆ ಎಲ್ಲವನ್ನು ಕೊಟ್ಟು ಬಿಡುವುದು ಅಂದ್ರೆ ತುಂಬಾ ಕಷ್ಟವಾಗುತ್ತದೆ ಅಂತ. ಏಸು ತನ್ನ ಶಿಷ್ಯರಿಗೆ ಹೇಳಿದ, ಒಂದು ಒಂಟೆ ಸಣ್ಣ ಸೂಜಿಯ ಸಂದಿನಲ್ಲಿ ಹೋಗುವುದು ಬಹಳ ಸುಲಭ, ಆದರೆ ಒಂದು ಶ್ರೀಮಂತನನ್ನು ದೇವರ ರಾಜ್ಯಕ್ಕೆ ಕರೆದುಕೊಳ್ಳುವುದು ತುಂಬಾ ಕಷ್ಟ. ಆ ಶ್ರೀಮಂತ ನಿಶ್ಶಬ್ದವಾಗಿ ಹೊರಟು ಹೋದ.